ಮಾಡ್ಬೇಕಂತೇಳಿ ಕನಸ್ಕೊಂಡಿದ್ರು. ಇವೆಲ್ಲ ಕನಸುಗಳಿಂದಾಗೆ ಅವ್ರಿಗೆ ಕೆಲವು ಸರಿಯೋ ತಪ್ಪು ನಿರ್ಧಾರಗಳಿಂದಾಗೆ, ಒಂದಿಷ್ಟು ಮಾನಸಿಕ ಪ್ರೆಷರ್ಗಳಿಂದಾಗೆ ಇವತ್ತು ನಮ್ಮನ್ನು ಕಿಲ್ಲವರು. ಬಟ್ ಅವರೊಬ್ಬ ಒಳ್ಳೆಯ ನಾಯಕರಾಗುವಂಥ ಆಗಿದ್ದಂಥ ವ್ಯಕ್ತಿ ಇದ್ದರು. ಮತ್ತು ಒಂದು ಬಿದ್ದ ಸಮುದಾಯದ ತಳ ಸಮುದಾಯದಿಂದ ಮೇಲೆ ಈಗಾಗಲೇ ಹೇಳಿದಂಗೆ ನಿಮ್ಗೆ ಎದ್ದು ಬರೋದು ಭಾಳ ಕಷ್ಟ. ಆದರೂ ಅವರನ್ನು ಸಮೀಪದಿಂದ ಬಲ್ಲಂಥ ನಾವು ಇವತ್ತು ಅವ್ರ ಬಗ್ಗೆ ಒಂದೆರಡು ಮಾತುಗಳು ಮಾತಾಡಲೇಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಮನುಷ್ಯ ಯಾವಾಗಲೂ ಒಳ್ಳೆಯದನ್ನು ನೆನೆಸ್ಬೇಕಾಗ್ತದೆ, ನೆನಪಿಸ್ಬೇಕಾಗ್ತದೆ. ಅವ್ರು ಒಳ್ಳೆಯ ಮನುಷ್ಯ ಇದ್ದರು, ಅವರಿಂದ ಸಾಕಷ್ಟು ನಮ್ಮಂಥವ್ರು ಸಹಾಯ ಪಡ್ಕೊಂಡಿದ್ದರು. ಒಂದಿಷ್ಟು ಸಹಾಯ ಪಡ್ಕೊಳ್ಳೋ ಜೊತೆಗೆ ಅವ್ರ ಜೊತೆಗೆ ಏನೋ ಒಂದು ಸಾಹಸ ಮಾಡಿ ಹೊಸದನ್ನು ಏನಾದರೂ ಸಾಧಿಸ್ಬೇಕಂತ ಹೇಳಿದರು. ಬಟ್ ನಮಗೂ ಆ ಸಮಯದಲ್ಲಿ ಒಂದಿಷ್ಟೇನೋ ಪ್ರೀತಿಯಿಂದ ಇಲ್ಲಪ್ಪ, ಎಲ್ಲರಿಗೂ ಒಂದು ಪತ್ರಿಕೆ ಮಾಡೋಣ ಅಂತ ಹೇಳಿದರು. ಪಾಪ ಅವ್ರ ಕಡೆಯಿಂದ ಆಗಲಿಲ್ಲ, ಅರ್ಥವ್ಯವಸ್ಥೆ ತೊಂದರೆಯಿಂದ ಆಗಲಿ, ಇನ್ನೊಂದರಿಂದ ಆಗಲಿ ಆಗಿರ್ಬೋದು, ಏನೂ ಆಗಲಿ, ಅವರ ಒಂದು ಏನು ನಿರಂತರ ಎಚ್ಚರವುಳ್ಳಂತಹ ನಿರಂತರ ಹೋರಾಟದ ವ್ಯಕ್ತಿತ್ವಕ್ಕೆ ಇನ್ನೂ ಸ್ವಲ್ಪ ಆರ್ಥಿಕ ಬಲ ಇದ್ದಿದ್ರೆ ಒಂದು ಶಕ್ತಿ ಆಗ್ತಿದ್ರು ಏನು, ಅಡ್ಡಿಯಿಲ್ಲ, ಆಗಿದ್ದಾಗಿ ಹೋಗ್ಯದ. ಈಗಂತೆ ಅವರಿಲ್ಲ ನಮ್ಮ ನಡಕ. ಆದರೂ ನಮ್ಮ ಅಶೋಕ್ ಪೂಜಾರಿಯವ್ರಿಗೂ ಆಯಿತು, ಸತೀಶ್ ಜಾರಕಿಹೊಳಿ ಅವರಿಗೂ ಆಯಿತು, ರಮೇಶ್ ಜಾರಕಿಹೊಳಿ ಅವರಿಗೂ ಆಯಿತು, ಇವರೆಲ್ಲರಿಗೂ ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧನ, ಒಳ್ಳೆಯ ಪ್ರೀತಿಯ ಗೆಳೆತನ ಇಟ್ಕೊಂಡು ಹೋಗಿದ್ದರು. ಜೊತೆಗೆ ನಮ್ಮೊಂದಿಗೆ ಒಂದು ಸ್ವಲ್ಪ ನಾವು ಮಾಡುವಂಥ ನಮ್ಮ ವಿಚಾರಗಳಿಗೆ ಹೊಂದುವಂಥದ್ದು ಸ್ಪಂದಿಸುವಂಥ ಮಾತುಗಳು ಮಾಡ್ತಾಯಿದ್ರು. ಇವತ್ತು ಅವರು ನಮ್ಮಿಂದ ಹೊರಗೆ ಹೋಗಿದ್ದಾರೆ. ಅವರ ಒಂದು ಕೊನೆಯ ಈ ಕ್ಷಣದಲ್ಲಿ ನಾವು ಅವರನ್ನು ನೆನಪಿಸ್ತಾ, ಏಕೆಂದರೆ ನಾವು ಅವರನ್ನು ಯಾವ ರೀತಿಯನ್ನು ಉಳಿದೀವಿ, ನಾನು ಅಥವಾ ನಮ್ಮ ಗೆಳೆಯರು, ನಮ್ಮ ಮಿತ್ರರು, ಅದರಲ್ಲೂ ನಗರ ಸುಧಾರಣಾ ವೇದಿಕೆಯ ಮಿತ್ರರು ಯಾವ ರೀತಿಯನ್ನು ಉಳಿದೀವಿ ಅನ್ನೋದನ್ನು ಇವತ್ತು ಬಿಡಿಸಿಡಬೇಕಾಗಿದೆ. ಜೊತೆಗೆ ಅವರಂತೆ ಒಂದು ಈ ಒಂದು ಮೂಮೆಂಟನ್ನು ಮಾಡುವಲ್ಲ, ಒಂದು ಸಮುದಾಯದ ತಳ ಸಮುದಾಯದ ಮೇಲೆ ಹತ್ತಬೇಕು ಅನ್ನೋದು ಮಾಡುವ ಮೂಮೆಂಟ್ನಲ್ಲೂ ಸಹಿತ ಅವ್ರಿಗೆ ಒಂದು ಸ್ವಲ್ಪ ಸಾಕಷ್ಟು ತೊಂದರೆಗಳಾಗೋದು ಅನ್ನೋ ಸಹಿತ ತೊಂದರೆ ನೆನಪಿಸ್ಬೇಕಾಗ್ತದೆ. ಏನೋ ಇರಲಿ, ಒಳ್ಳೆಯ ಗೆಳೆಯರು ನಮ್ಮ ನಡಕ್ಕಿಲ್ಲ, ಅವ್ರು ನೆನಪಿಸ್ತಾ ಅವ್ರಿಗಾಗಿ ಒಂದೆರಡು ಮಾತು ನನಗೆ ಅನಿಸಿದ ಮಾತುಗಳು ನಾನು ಕಂಡುಕೊಂಡಂತಹ ಅವರಿಂದ ಸಹಾಯ ಪಡೋಂಥ ವಿಚಾರಣೆ ಈ ಸಂದರ್ಭ ನೆನಪಿಸ್ತಾ ಇವತ್ತು ಅವರ ಆತ್ಮಕ್ಕ ಅಂತ ಅನ್ನೋಕ್ಕಿಂತಲೂ ಅವರ ಹೋರಾಟಕ್ಕೆ ನಮ್ಮನ್ನು ಹೇಳ್ತಾ ನನ್ನೆರಡ ಶ್ರದ್ಧಾಂಜಲಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.